ಸರ್ ಈಗ ಸಿದ್ದರಾಮಯ್ಯವರು ಜನ ಕರ್ಕೊಂಡು ಬರಬೇಕು ಅಂತಂದ್ರೆ ಸುಮ್ಮನೆ ಬರಲ್ಲ, 500 ರೂಪಾಯಿ ಕೊಟ್ಟು ಕರ್ಕೊಂಡು ಬರಬೇಕು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿನ್ನೆ ಬಸ್ಸಿ ಅವರ ಪ್ರಜಾಧ್ವನಿ ಬಸ್ಸಲ್ಲಿ. ಸೊ ಅದು ವೈರಲ್ ಆಗಿದೆ. ಕಾಂಗ್ರೆಸ್ ಪಾರ್ಟಿ ಇಡೀ ದೇಶದಲ್ಲಿ ತಲೆ ತಗ್ಗಿಸುವಂತ ಒಂದು ಹೇಳಿಕೆಯನ್ನ ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಅಂದರೆ ಇಷ್ಟು ವರ್ಷ, ಸುಮಾರು 75 ವರ್ಷಗಳಲ್ಲಿ, ಸುಮಾರು 50 ವರ್ಷಗಳ ಕಾಲ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಸರ್ಕಾರ ನಡೆಸಿದಂಥ ಪಾರ್ಟಿ ಹೇಗೆ ಸರ್ಕಾರ ನಡೆಸಿದೆ ಅಂತ ಬಟಾ ಬೈಲಾಗುತ್ತಿದೆ. ಇಷ್ಟು ವರ್ಷನೂ ಕೂಡ ಬರೀ ದುಡ್ಡು ಕೊಟ್ಟು ಎಂಡ ಹಂಚಿ ನಾವು ಮಾಡಿದ್ದೀರಿ ಅಂತ ಕಾಂಗ್ರೆಸ್ಸವರು ಒಪ್ಕೊಂಡು ಇರೋದನ್ನು ನೋಡಿದ್ರೆ ನನಗನ್ಸುತ್ತೆ ಈ ದೇಶದ, ವಿಶೇಷವಾಗಿ ನಮ್ಮ ರಾಜ್ಯದ ಜನರಿಗೆ ಮಾಡ್ತಾ ಇರೋವಂಥ ದೊಡ್ಡ ಅವಮಾನ ಇದು. ಅಂದರೆ ಜನಗಳನ್ನು ಖರೀದಿ ಮಾಡ್ತೀನಿ ಅಂತ ಹೇಳೋ ಮುಖಾಂತರ ಅದು ಚುನಾವಣೆಯ ವತ್ಸಿಲು ಚುನಾವಣೆ ಸಂದರ್ಭದಲ್ಲಿ ಇರೋವಂಥ ಸಮಯದಲ್ಲಿ ಅವರ ಈ ಹೇಳಿಕೆ ಮತದಾರನ್ನ ಅವಮಾನ ಮಾಡ್ತಕ್ಕಂಥದ್ದು. ಯಾರು ನಮಗೆ ಓಟ್ ಹಾಕಿ ನಮಗೆ ಚೇರ್ಮ್ಯಾನ್ ಕೂತಿಸ್ತಾರೆ, ಯಾರು ಓಟ್ ಹಾಕಿ ನಮಗೆ ವಿಧಾನಸೌಧದಲ್ಲಿ ಕೂತಿಸ್ತಾರೆ, ಆ ಜನಗಳ ಬಗ್ಗೆ ಇಷ್ಟು ಕೀಳಾಗಿ ಮಾತಾಡಿರುವಂಥದ್ದು. ಪರ್ಚೇಸ್ ಮಾಡ್ರಿ, 500 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿ ಅಂತ ಅವರ MLA ಅವರಿಗೆ ಹೇಳಿರುವಂಥದ್ದು ಇವತ್ತು ಮಾಧ್ಯಮದಲ್ಲಿ ವೈರಲ್ ಆಗಿದೆ, ಜನಗಳಿಗೆಲ್ಲ ರೀಚ್ ಆಗ್ತಾ ಇದೆ. ಇದು ಅಂದರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಾರ್ಟಿ ಮುಂದೆ ನಾವು ಅಧಿಕಾರ ಬರುವಂಥದ್ದಕ್ಕೆ ಯಾವ ರೀತಿ ಹಣದ ಒಳೆ ಹರಿಸ್ತಾರೆ, ಬರೀ ಕಾರ್ಯಕ್ರಮಕ್ಕೆ ಬರೋಕ್ಕೆ 500 ರೂಪಾಯಿ ಆದರೆ ಇನ್ನು ಓಟ್ ಹಾಕೋಕ್ಕೆ ಇವ್ರು ಎಷ್ಟೆಷ್ಟು ಕೋಟಿ ಕೊಡ್ತಾರೆ. ಆ 1,00,000,000 ರೂಪಾಯಿ ದುಡ್ಡು ಯಾರಲ್ಲಿಂದ ಬರ್ತಾ ಇದೆ ಕಾಂಗ್ರೆಸ್ಗೆ, ಯಾವ ದೇಶದಿಂದ ಬರ್ತಾ ಇದೆ, ಯಾವ ರಾಜ್ಯದಿಂದ ಬರ್ತಾ ಇದೆ? ಮಾನ್ಯ ಅಮಿತ್ ಶಾ ಜಿ ಅವರು ಹೇಳಿದ್ರು ಕಾಂಗ್ರೆಸ್ ಪಾರ್ಟಿ ಕರ್ನಾಟಕದಲ್ಲಿ ಬಂದರೆ ATM ಮಾಡ್ಕೊಳ್ತಾರೆ ಅಂತೇಳಿ. ಇದಕ್ಕೆ ಪಕ್ಕಾ ಪ್ರೂಫ್ ಸಿಕ್ಕೋಗಿದೆ. ಅಮಿತ್ ಶಾ ಅವರು, ಮಾನ್ಯ ಗೌರವಾನ್ವಿತ ಅಮಿತ್ ಶಾ ಅವರು ಏನು ಹೇಳಿದ್ರು ಅದಕ್ಕೆ ಇದು ಪಕ್ಕಾ ದಾಖಲೆ ಆಗೋಯ್ತು. ಇವತ್ತು ಜನ ಕರ್ಕೊಂಬರೋಕೆ 500 ರೂಪಾಯಿ, ಓಟ್ ಹಾಕೋಕ್ಕೆ ಹಣ, ಇಷ್ಟು 1,000,000,000 ಕೋಟಿ ರೂಪಾಯಿ ಹಣವನ್ನು ಕಾಂಗ್ರೆಸ್ ಪಾರ್ಟಿಯವರು ಖರ್ಚು ಮಾಡೋಕ್ಕೆ ತಯಾರಿದ್ದಾರೆ ಅಂತ ಹೇಳಿದ್ರೆ ಇವರು ಈ ರಾಜ್ಯವನ್ನು, ಈ ದೇಶವನ್ನು ಎಷ್ಟು ಲೂಟಿ ಮಾಡಿದ್ದಾರೆ ನನಗನ್ನಿಸ್ತೈತೆ. ನಾನು ಸನ್ಮಾನ್ಯ ನಮ್ಮ ಸ್ಪೀಕರ್ ಆಗಿದ್ದಂಥ ರಮೇಶ್ ಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅವ್ರು ಏನಿದ್ರು ನೇರ ನುಡಿಯನ್ನು ಮಾಡುವಂಥವ್ರು, ನೇರ ನುಡಿಯನ್ನು ಆಡೋರು. ಆ ಸ್ಪೀಕರ್ ಸ್ಥಾನದಲ್ಲಿ ಕೂತಾಗೂ ಆಡಿದ್ದಾರೆ, ಈಗೂ ಆಡ್ತಾರೆ. ಅವ್ರು ಹೇಳಿದ್ರು 3 ತಲೆಮಾರಿಗೂ ಬೇಕಾಗಷ್ಟು ಆಸ್ತಿಯನ್ನು ಕಾಂಗ್ರೆಸ್ ಪಾರ್ಟಿ ಇಂದ ನಾವು ಸಂಪಾದನೆ ಮಾಡಿದ್ದೀರಿ ಅಂತ ಹೇಳಿದ್ದು ಈಗ ಸಿದ್ದರಾಮಯ್ಯನವರು ಹೇಳ್ತಾ ಇರೋವಂಥದ್ದು ಪಕ್ಕಾ ಆಗಿತ್ತು.